ಏನು ಅಭಿವೃದ್ಧಿ ಇಲ್ಲ ಸರ್, ಏನೇನು ಮಾಡಿಲ್ಲ. ಬಂದ್ರೆ ಏನು ಎಂತ ಕಷ್ಟ ಸುಖ ಇದು ಮಾಡಲ್ಲ. ಏನಪ್ಪ ಎಂತೂ ಕೇಳಲ್ಲ. ಅವ್ರು ಏನಾರ ಸ್ಕೂಲ್ ಮಕ್ಳಿಗೆ ಏನಾರ ಕೇಳಕ್ ಹೋದ್ರೆ ಗೌರ್ಮೆಂಟ್ ಸ್ಕೂಲ್ ಇಲ್ವಾ ಅದಿಲ್ವಾ ಹೋಗ್ರಿ ಅಂತ ಮಾತಾಡ್ತಾರೆ. ಅಭಿವೃದ್ಧಿ ಮತ್ತೆ ಆಗಿದೆ, ಇವ್ರೇನ್ ಮಾಡೋದು? ಏನೇನು ಉಪಕಾರ ಮಾಡಿಲ್ಲ ಏರಿಯಾಕ್ಕೆ. ನಾನು ಮಾತಾಡೋರ್ಗಳಿಗಂತೂ ಏನೇನು ಮಾಡಿಲ್ಲ. ಒಂದ್ ರೂಪಾಯಿ ಹಂಚಿಲ್ಲ, ಒಂದು ಹಿಟ್ಟು ಸಹ ಕೊಟ್ಟಿಲ್ಲ ನಮ್ಗೆ. ಅಪ್ಪ ಮನೆ ಬಾಗ್ಲಿ ಬಂದು ಏನು ಅಂತ ನಮ್ಗೆ ಹಾಸ್ಪಿಟ್ಲ್ ಮನೆ ಒಳಗಡೆ 8 ದಿವಸ ಕುತ್ಕೊಂಡಿದ್ದೀವಿ, ಒಂದ್ ರೂಪಾಯಿ ಕೊಟ್ಟಿಲ್ಲ. ಅಪ್ಪ ಬೇರೆಯವ್ರಿಗೆ ಹೊರಗಡೆಯಿಂದ ಬಂದವರಿಗೆ ಅಭಿವೃದ್ಧಿ ಆಗಲ್ಲ. ಇಲ್ಲೇ ಇರಬೇಕು ಮನೆ, ಈ ಏರಿಯಾದಲ್ಲೇ ಇರಬೇಕು. ಇವ್ರು ಕೂತ್ರೆ ಎದ್ದೇಳಕ್ಕಾಗಲ್ಲ, ಅಂಥವ್ರನ್ನ ಬಿಡಿಸ್ಬಿಟ್ಟು ಯುವಕರಿಗೆ ಕೊಟ್ಬಿಟ್ರೆ ಅವ್ರೇ ನಾವು ಇಲ್ಲಿ ಬಾವುಟ ಆಡ್ತೀವಿ ಜನ ಚೇ. ಇಲ್ಲ ಇಲ್ಲ ಸರ್, JDS ಏನು ಪಾತ್ರನೇ ಇಲ್ಲ. ಇಲ್ಲ ನಮ್ಮ ಕರ್ನಾಟಕದಲ್ಲಿ ಬರಲ್ಲ ಬಿಡ್ರಿ. ರಾಜ್ಯದಲ್ಲಿ ಈಗಿರೋ ಬಸವರಾಜ ಬೊಮ್ಮಯ್ಯವ್ರ ಸರ್ಕಾರ ಆದ್ರೆ ಗಟ್ಸ್ ಇಲ್ಲ. ಅಲ್ಲ ಅವರೆಲ್ಲ ಬರೀ ರೌಡಿಸಮ್ ಗೊತ್ತಿದೆಯಲ್ವಾ, ಯಾವತ್ತೇನ್ ಕೊಟ್ಟಿದ್ದಾರೆ? ಹಾ ರೇಷನ್ ಅಕ್ಕಿ 10 KG ಕೊಡ್ತಿದ್ರು, ಎಲ್ಲಿ ಕೊಟ್ಟಿದ್ದಾರೆ 10 KG? ಅಂತ ಪರಿಸ್ಥಿತಿ ಬಂದಾಗ ಏನ್ ಮಾಡೋಕ್ಕಾಗುತ್ತೆ? ಯಾರು CM ಆದ್ರೆ ಏನ್ ಪ್ರಯೋಜನ? ಯಾವ ಪಕ್ಷ ಬಂದ್ರೂ ವೇಸ್ಟ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಇನ್ನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ವಾರ್ಡ್, ನಾವು ಶಿವನಗರ ವಾರ್ಡ್ ನಲ್ಲಿ ಇದೀವಿ. ಬನ್ನಿ, ಇಲ್ಲಿನ ಸ್ಥಳೀಯರನ್ನ ಮಾತಾಡಿಸ್ತಾ ಇದೀವಿ. ಯಾರಾಗ್ತಾರೆ ಈ ಬಾರಿಯ MLA ಅಂತ? ಸರ್ ನಮಸ್ತೆ, ನಿಮ್ಮ ಹೆಸರು? ನಿಮ್ಮ ಹೆಸರು ಧನಂಜಯ ಅಂತ ಸರ್. ಸರ್ ಈಗ ಇಲ್ಲಿ ಸ್ಥಳೀಯ MLA ಯಾರು? ಸುರೇಶ್ ಕುಮಾರ್. ಸೊ ಕ್ಷೇತ್ರ ಅಭಿವೃದ್ಧಿ ಯಾವ ರೀತಿ ಆಗ್ತಿದೆ? ಏನು ಅಭಿವೃದ್ಧಿ ಇಲ್ಲ ಸರ್, ಏನೇನು ಮಾಡಿಲ್ಲ. ಸುಮ್ಮನೆ ಬಂದ್ರೆ ಏನು ಎಂತ ಕಷ್ಟ ಸುಖ ಇದು ಮಾಡಲ್ಲ. 4 ಜನ ಕಟ್ಕೊಂಡ್ಬರ್ತಾರೆ, ಏನಪ್ಪ ಎಂತೂ ಕೇಳಲ್ಲ. ಅಷ್ಟೇ ಅವ್ರದ್ದು ಕೆಲಸ. ಅವ್ರು ಏನಾರ ಸ್ಕೂಲ್ ಮಕ್ಳಿಗೆ ಏನಾರ ಕೇಳಕ್ ಹೋದ್ರೆ ಗೌರ್ಮೆಂಟ್ ಸ್ಕೂಲ್ ಇಲ್ವಾ ಅದಿಲ್ವಾ ಹೋಗ್ರಿ ಅಂತ ಮಾತಾಡ್ತಾರೆ. ಇದುವರೆಗೂ ನಮ್ಮ ಆಟೋದವ್ರಿಗೆ ಆಗ್ಲಿ ಪಬ್ಲಿಕ್ಗೆ ಏನೇನು ಮಾಡಿಲ್ಲ. ಹಾ ಅಲ್ಲ, ಈಗ ಅವರು ಶಿಕ್ಷಣ ಮಂತ್ರಿ ಆಗಿದ್ದವರು ಮಾಜಿ. ಸೊ ಸಿಕ್ಕಾಪಟ್ಟೆ ಒಳ್ಳೇದ್ ಮಾಡಿದೀನಿ, ನಮ್ಮ ಕ್ಷೇತ್ರ ಅಂತ ಅಭಿವೃದ್ಧಿ ಆಗಿದೆ ಅಂತ ಅವ್ರು ನೀವೇನ್ ಹೇಳ್ತೀರಾ? ಅಭಿವೃದ್ಧಿ ಮಧ್ಯೆ ಆಗಿದೆ, ಇವ್ರೇನ್ ಮಾಡೋದು? ಅವ್ರು ಏನೇನು ಕೆಲಸ ಮಾಡಿಲ್ಲ. ಕಣಲ್ ವಾಸನೆ ಬರ್ತೈತೆ, ಮೋರಿಗಳು ಬರೀ ಕಲ್ ಕಲ್ ಕಿತ್ತವ್, ಬರೀ ಬಿಲ್ ಮಾಡ್ಕರ್ತಾ ಹೊರತು ಏನೇನು ಉಪಕಾರ ಮಾಡಿಲ್ಲ ಏರಿಯಾಕ್ಕೆ. ಹಾ ಅದಂತೂ ಪಕ್ಕಾ ಹೇಳ್ತೀನಿ ನೋಡ್ರಿ, ನಾನು ಮಾತಾಡೋರ್ಗಳಿಗಂತೂ ಏನೇನು ಮಾಡಿಲ್ಲ. ಹಾ ಅಲ್ಲ, ಆಟೋ ಡ್ರೈವರ್ಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದೀವಿ ಈಗ ನಮ್ಮ ಸರ್ಕಾರದಿಂದ. ಇನ್ನು ಕರೋನಾ ಸಮಯದಲ್ಲೆಲ್ಲ 3,000 5,000 ಹಾಕಿ 1 ರೂಪಾಯಿ ಹಂಚಿಲ್ಲ, ಒಂದು ಹಿಟ್ಟು ಸಹ ಕೊಟ್ಟಿಲ್ಲ ನಮಗೆ. ಹಿಟ್ಟು ಕೊಟ್ಟಿಲ್ಲ, ನಮ್ಮ ಮನೆ ಬಾಗ್ಲಿಗೆ ಶಿವನಹಳ್ಳಿದಿರೋದು, ಅವ್ರು ಹಾಕಿದ ಹಾಕಿದ್ರು ಇಲ್ಲ ಅಂತಲ್ಲ. ಆದರೆ ಈ ಅಪ್ಪ ಮನೆ ಬಾಗ್ಲಿಗೆ ಬಂದು ಏನು ಅಂತ ನಮ್ಗೆ ಹಾಸ್ಪಿಟ್ಲಿಗೆ ಮನೆ ಒಳಗಡೆ 8 ದಿವಸ ಕುಂತ್ಕೊಂಡಿದ್ದೀವಿ, 1 ರೂಪಾಯಿ ಕೊಟ್ಟಿಲ್ಲ ಅಪ್ಪ. ಕೊಡೋದ್ ಬೇಡ, ಅಟ್ ಲೀಸ್ಟ್ ಹಾಸ್ಪಿಟ್ಲಿಗಾರ ನಮಗೆ ಮಾತ್ರ ಇದು ಕೊಟ್ಟರೆ ಸಾಕಲ್ವಾ? ಅದೂ ಮಾಡಿಲ್ಲ. ಹಾ ಅಂತ ಅಭಿವೃದ್ಧಿ ಕೆಲಸ ಇಲ್ಲ. ಹಾ ಅಷ್ಟೇ ಕೆಲಸ, ಇವ್ರದ್ದೇನು ಮಾಡಿಲ್ಲ. ಈಗ ಹಾಗಾದ್ರೆ ಅಭಿವೃದ್ಧಿ ಆಗಿಲ್ಲ ನಿಮ್ಮ ಕ್ಷೇತ್ರ ಅಂತ ಹೇಳ್ತೀರಾ? ಈ ಬಾರಿ ಆಕಾಂಕ್ಷಿಗಳು ಲೈನೇ ಇದೆ. ಇನ್ನು BJP ಇಂದ ಸುರೇಶ್ ಕುಮಾರ್ ಅವರು ಇದ್ರೆ, ಕಾಂಗ್ರೆಸ್ ನಿಂದ ರಘುವೀರ್ ಗೌಡ, ಪದ್ಮಾವತಿ ಅವರು, ಇನ್ನು ದೊಡ್ಡ ಪುಟ್ಟರಾಜ್ ಅವರು, ಸುಮಾರು ಜನ ಲಿಸ್ಟೇ ಇದೆ. ಸೊ ಯಾರಿಗೆ ಕೊಟ್ರೆ ಇಲ್ಲಿ ಗೆಲ್ಬಹುದು ಅಂತ? ಸರ್ ಇಲ್ಲಿ ಸ್ಥಳೀಯರಿಗೆ ಕೊಡಬೇಕು, ಬೇರೆಯವ್ರಿಗೆ ಹೊರಗಡೆಯಿಂದ ಬಂದವರಿಗೆ ಅಭಿವೃದ್ಧಿ ಆಗಲ್ಲ. ಇಲ್ಲೇ ಇರಬೇಕು ಮನೆ, ಈ ಏರಿಯಾದಲ್ಲೇ ಇರಬೇಕು. ಅಭಿವೃದ್ಧಿ ಮಾಡೋ ಅಂತವ್ರಿಗೆ ಓಟ್ ಹಾಕ್ಬೇಕು ಅಷ್ಟೇ, ಯುವಕರಿಗೆ ಕೊಡಬೇಕು. ಈಗ ಇಷ್ಟು ಜನದಲ್ಲಿ ಯಾರು ಕೊಟ್ರೆ ಇಲ್ಲಿ ಅಭಿವೃದ್ಧಿ ಆಗತ್ತೆ ನಿಮಗೆ ಅನಿಸುತ್ತೆ? ನಮಗೆ ಅನ್ಸಿದ ಪ್ರಕಾರ ಹುಡುಗರಿಗೆ ಕೊಡ್ಬೇಕು ಸರ್. ರಘುವೀರ್ ಗೌಡ್ರಿಗೆ ಕೊಟ್ರೆ ಒಳ್ಳೇದು, ಪಕ್ಷ ಅಂತ ನಾನು ಹೇಳ್ತಿಲ್ಲ, ಹುಡುಗರಿಗೆ ಕೊಡಬೇಕು. ಇನ್ನು ಭವ್ಯ ನರಸಿಂಹಮೂರ್ತಿ ಅವರು ಕೇಳ್ತಾ ಇದ್ದಾರೆ, ಪದ್ಮಾವತಿ ಅವರು ಮಾಜಿ ಮೇಯರ್ ಆಗಿದ್ರು. ಪದ್ಮಾವತಿ ಅವರು ಬಂದಿಲ್ಲ ಸರ್ ಇದುವರೆಗೂ, ಈ ಕಡೆ ತಿರುಗಿ ನೋಡಿಲ್ಲ. ಸುಮ್ಮನೆ ಅವ್ರು ವಾರ್ಡ್ ನೋಡ್ಕೋಬೋದೆ ಹೊರತು ರಾಜಾಂಗ ಕ್ಷೇತ್ರಕ್ಕೆ ಅಂತ ಯಾವ ಕಾರಣಕ್ಕೂ ಎಲ್ಲೂ ಬಂದಿಲ್ಲ. ಇನ್ನು JDS ನಿಂದ ಗಂಗಾಧರ್ ಮೂರ್ತಿ ಅವರು ಕೂಡ, ಅವರು JDS ವಕ್ತಾರರು. ವಕ್ತಾರು ಇರ್ಬೋದು ಸರ್, ಅವ್ರಿಗೆ ಮಾತಾಡಕ್ ಮಾತ್ರ ಚಾಣಕ್ಯರು, ನಮ್ಮ ಶಿವನಳ್ಳಿಯರೇ ಅವರು. ಅವರು ಇಲ್ಲಿ ಬಂದು ಏನು ಕಷ್ಟ ಸುಖ ಅಂತ ಇದುವರೆಗೂ ಕೇಳಿಲ್ಲ. ಹಾ ಯಾವ ಪಕ್ಷದವರು ಕೇಳಿಲ್ಲ, ಅವರು ಕೇಳಿಲ್ಲ. ಹಾ ಹಾಗಾದ್ರೆ ಈ ಬಾರಿ ಏನಾದ್ರೂ ರಘುವೀರ್ ಗೌಡ ಅವ್ರಿಗೆ ಕೊಟ್ರೆ ಇಲ್ಲಿ ಫೈಟ್ ಆಗುತ್ತೆ? ಹುಡುಗರು ಇದಾರೆ, ಕೆಲಸ ಮಾಡ್ಬೋದು ಅನ್ಸುತ್ತೆ. ಯುವಕರು ಇರಬೇಕು, ಇವರೆಲ್ಲ ಮುದುಕರಾಗ್ಬಿಟ್ಟವ್ರೆ, ಮುದುಕರು ಒಳ್ಳೆ ಕೆಲಸಗಳು ಮಾಡಲ್ಲ. ಅಲ್ಲ ನಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ನಮ್ಮನ್ನ ಜನ ಗೆಲ್ಲಿಸ್ತಾವ್ರೆ, ನಮ್ಗೆ ಒಳ್ಳೆ ಅನುಭವ ಇದೆ, ಅದಕ್ಕೆ ನಾವು ಗೆಲ್ಲಿಸ್ತೀವಿ. ನೋಡ್ತಾರೆ ಜನ, ನೋಡ್ತಾರೆ ಜನ, ನೋಡ್ಬಿಟ್ಟು ಗೆಲ್ಲಿಸ್ತಾರೆ. ಸುಮ್ಮನೆ ಗೆಲ್ಲಿಸ್ತಾರೆ ಅಂದ್ಬಿಟ್ಟು ನಾನು ಬಂದೇ ಬರ್ತೀನಿ ಅಂದ್ಬಿಟ್ಟು ಮಾಡ್ಕೊಂಡು ಹೋದ್ರೆ ಆಗಲ್ಲ. ಹತ್ತಿರ ಕೆಲಸಗಳು ಮಾಡಬೇಕು, ಇದು ಮಾಡಬೇಕು. ಇವ್ರು ಕೂತ್ರೆ ಎದ್ದೇಳಕ್ಕಾಗಲ್ಲ, ಅಂಥವ್ರನ್ನ ಬಿಡಿಸ್ಬಿಟ್ಟು ಯುವಕರಿಗೆ ಕೊಟ್ಬಿಟ್ರೆ ಅಭಿವೃದ್ಧಿ ಆಗೋದು ಗ್ಯಾರಂಟಿ. ರಾಜಾಜಿನಗರದಲ್ಲಿ ಯಾರಿಗೆ ನೇರ ಫೈಟು ಅಂತ ಹೇಳೋದಾದ್ರೆ ಯಾವ್ಯಾವ ಪಾರ್ಟಿಗೆ ನೇರ ಫೈಟ್ ಬರ್ಬೋದು ಇಲ್ಲಿ? ಏನು ಕಾಂಗ್ರೆಸ್ಸು BJP ಫೈಟ್ ಇರೋದು? ಅಲ್ಲ ಈಗ JDS ಅವ್ರು ಹೇಳ್ತಾವ್ರೆ ನಾವು ಇಲ್ಲಿ ಬಾವುಟ ಆಡ್ತೀವಿ ಜನ ಚೇಂಜ್. ಇಲ್ಲ ಇಲ್ಲ ಸರ್, JDS ಏನು ಪಾತ್ರನೇ ಇಲ್ಲ. ಈ ಕಾಂಗ್ರೆಸ್ಸು BJP ಐತೆ, ಅವ್ರಿಗಿಬ್ಬರಿಗೆ ಫೈಟ್ ಇರೋದು. ಇನ್ನೂ ಒಳ್ಳೆಯವರು ಬೇರೆ BJP ಇದ್ದಾರೆ, ಅವ್ರಿಗೆ ಕೊಟ್ಟರೆ BJP ಬರ್ತದೆ. ಇನ್ನು ವಿ ಸೋಮಣ್ಣ ಅವ್ರ ಹೆಸರು ಕೇಳ ಬರ್ತಾ ಇದೆ, ಒಂದು ವೇಳೆ ಅವ್ರು ಏನಾದ್ರೂ ಬಂದು ರಾಜಾನಗರಲ್ಲಿ ಅಯ್ಯಪ್ಪ ಕೆಲಸ ಮಾಡ್ತಾರೆ ಬಿಡಿ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅವ್ರು, ಯಾವ ಕ್ಷೇತ್ರಕ್ಕೆ ಹೋಗಲಿ ಕೆಲಸನೂ ಮಾಡಿದ್ದಾರೆ, ಮಾಡ್ತಾರೆ.
ಇನ್ನೊಂದು ಹೆಸರು ಏನು ಕೇಳಬರ್ತಾ ಇದೆ ಅಂದರೆ ವಿ ಸೋಮಣ್ಣ ಅವರು ಕಾಂಗ್ರೆಸ್ನಿಂದ ಇಲ್ಲಿ ನಿಲ್ತಾರೆ ಅಂತ ಕೇಳಬರ್ತಾ ಇದೆ. ನೀವು ಕಾಂಗ್ರೆಸ್ಸಿಗೆ ಹೋಗಲಿ ಎದಕ್ಕೆ ಹೋಗಲಿ ಮನುಷ್ಯ ಕೆಲಸ ಮಾಡೋನಿಗೆ ಹಾಕ್ಬೇಕು, ನಾವು ಪಕ್ಷದ ಲೆಕ್ಕ ಬರಲ್ಲ. ಓಕೆ, ಹಾಗಾದ್ರೆ ರಾಜೇಂದ್ರನಗರ ಕ್ಷೇತ್ರ ಜನ ಪಕ್ಷ ನೋಡಿ ಓಟಾಕಲ್ಲ? ಇಲ್ಲ, ವ್ಯಕ್ತಿ ನೋಡಿ ಹಾಕ್ಬೇಕು, ಒಳ್ಳೆ ಕೆಲಸ ಮಾಡೋ ಅಂತಾರೆ ಹಾಕ್ಬೇಕು. ವ್ಯಕ್ತಿ ವ್ಯತ್ಯಾಸ ಇಲ್ಲ ಇಲ್ಲಿ, ಕೆಲಸ ಯಾರು ಮಾಡ್ತಾರೆ ಅನುಭವ ಇದ್ದಾರೆ ಹಾಕ್ಬೇಕು ಅಂತ ನಮ್ಮ ಇಷ್ಟ. ಇನ್ನು ಇಲ್ಲಿ ಕಾಂಗ್ರೆಸ್ನಿಂದ 5 ಜನ ಅಭ್ಯರ್ಥಿಗಳಿದ್ದಾರೆ, 5 ಜನದಲ್ಲಿ ಯಾರಿಗೆ ಕೊಡಬಹುದು, ಯಾರಿಗೆ ಕೊಟ್ಟರೆ ಒಂದು ನೇರ ಫೈಟ್ ಆಗ್ಬೋದು? ಸರ್, ಇವ್ರಿಗೆ ಕೊಟ್ಟರೆ ರಘುವೀರ್ ಗೌಡ್ರು ಹುಡುಗರು ಇದ್ದಾರೆ, ನೇರ ಸುರೇಶ್ ಕುಮಾರ್ ಫೈಟ್ ಮಾಡ್ಬೋದು. ಹಾಂ, ಟಫ್ ಕಾಂಪಿಟೇಷನ್ ಹುಡುಗ ಓಡಾಡ್ತಾರೆ, ಈಗಲೂ ಆಕ್ಟಿವ್ ಆಗಿ ಓಡಾಡ್ತಾರೆ ಏರಿಯಾದಲ್ಲಿ, ಮಾಡ್ಬೋದು. ಇನ್ನು ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಇದೆ, ನಾವು ನೋಡ್ರಿ ಡೆಲ್ಲಿ ಎಷ್ಟು ಇಂಪ್ರೂವ್ ಮಾಡಿದ್ದೀವಿ, ನಮಗೊಂದು ಅವಕಾಶ ಕೊಡಿ, ನಾವೊಂದು ಅಭ್ಯರ್ಥಿ ಆಗ್ತೀವಿ, ನಮ್ಮನ್ನು ಗೆಲ್ಸ್ರಿ ಅಂತ ನೀವೇನು ಹೇಳ್ತೀರಾ? ನನಗೆ ಅಮ್ಮಾದಿ ಪಕ್ಷ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಬರಲ್ಲ ಬಿಡ್ರಿ, ಬರಲ್ಲ ಇಲ್ಲಿ. ನಮ್ಮ ರಾಜಕೀಯ ಕರ್ನಾಟಕ ರಾಜಕೀಯನೇ ಬೇರೆ, ಡೆಲ್ಲಿ ರಾಜಕೀಯನೇ ಬೇರೆ, ತಮಿಳುನಾಡು ರಾಜಕೀಯನೇ ಬೇರೆ, ಆಂಧ್ರ ರಾಜಕೀಯನೇ ಬೇರೆ, ಕರ್ನಾಟಕ ವಿಶೇಷ ಸ್ಪೆಷಲ್ ರಾಜಕೀಯ ಇಲ್ಲಿ, ಯಾರನ್ನ ಯಾರನ್ನೂ ನಂಬಕ್ಕಾಗಲ್ಲ. ಪಕ್ಷದಲ್ಲಿ ಕಷ್ಟ ಇದೆ. ಅಲ್ಲ, ಒಂದು ವೇಳೆ ನಾವು ಅಭ್ಯರ್ಥಿನಾಗ್ತೀವಿ, ನಮ್ಮನ್ನು ಗೆಲ್ಸ್ಕೊಡಿ, ನೋಡಿ ಅಲ್ಲಿ 200 ಯೂನಿಟ್ ಕರೆಂಟ್ ಎಲ್ಲ ಫ್ರೀ ಕೊಟ್ಟಿದ್ದೀವಿ. ಗೆಲ್ಲದೇ ಇದ್ದವ್ರಿಗೆ ಹಾಕಿರಿ, ಏನು ಪ್ರಯೋಜನ, ವೇಸ್ಟ್ ಹಾಕಿದ್ರು. ಓಕೆ, ಹೌದು, ಅದಕ್ಕೆ ಗೆಲ್ಲಲ್ಲ ಪ್ರಜಾಪ್ರಭುತ್ವ ಬರ್ಬೇಕು, ಹಕ್ಕಿಲ್ದವ್ರಿಗೆ ಏನು ಪ್ರಯೋಜನ, ಆ ವೇಸ್ಟ್ ಅದು. ಯಾರೇ ಬರಲಿ ಗೆಲ್ಲಿ, ಅದಕ್ಕೆ ಗೆದ್ದಿದ್ದಕ್ಕೆ ಪವರ್ ಇಲ್ಲ, ಪವರ್ ಇಲ್ದಾದವ್ರಿಗೆ ಏನು ಮಾಡ್ತೀರಾ, ಮೆಜಾರಿಟಿ ಇಲ್ದವ್ರಿಗೆ. ಅದರಿಂದ ಮಾಜಿ ಪಕ್ಷ ಇರಬೇಕೋ ಇಲ್ಲ ಆಡಳಿತದಲ್ಲಿ ಇರಬೇಕು, ಅವೆರಡರಲ್ಲೇ ಫೈಟ್ ಇದ್ರೆ ಮಾಡ್ಬೋದು. ಸುಮ್ಮನೆ ಯಾರಿಗ ಮೂರರಿಗೆ ಮನುಷ್ಯ ನಮ್ಮ ಕಡೆ ಅಂತ ಹಾಕ್ಬಿಟ್ರೆ ಕೆಲ್ಸಗಳಾಗಲ್ಲ, ಅಭಿವೃದ್ಧಿ ಆಗಲ್ಲ. ಈಗ ನೋಡಿ ಸುರೇಶ್ ಕುಮಾರ್ ಎಷ್ಟು ಸತಿಯಿಂದ ಗೆದ್ದವ್ರೆ, ಅಭಿವೃದ್ಧಿ ಮಾಡಿದೀನಿ ಅಂತ ಹೇಳ್ತಾರೆ, ಕರೆಕ್ಷನ್ ಇಲ್ಲ ಮನುಷ್ಯಂದು, ಅದು ಒಪ್ಕೋತೀವಿ, ಆದರೆ ಏನು ಕೆಲಸ ಮಾಡಲ್ಲ. ಹಾಂ, ಅಲ್ಲ, ಅಭಿವೃದ್ಧಿ ಚೆನ್ನಾಗಾಗಿದೆ ನಮ್ಮ ಕ್ಷೇತ್ರದಲ್ಲಿ, ಜನ ಮತ್ತೆ ಮತ್ತೆ ನನ್ನೇ ಗೆಲ್ಲಿಸ್ತಾವ್ರೆ, ಅಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದೀನಿ ಅಂತ. ಏನು ಮಾಡಿಲ್ಲ ಸರ್, ಸುಮ್ಮನೆ ಹೇಳ್ಕತ್ತೀನಿ, ನಾನು ಹೇಳ್ಕತ್ತೀನಿ, ನಾನು ಇಲ್ಲಿ ಚೆನ್ನಾಗಿ ಓಡ್ತೀನಿ, ಇಲ್ಲಿ ಓಡಾಡ್ತೀನಿ ಅಂತ. ಇದು ಎಲ್ಲ ಇದು ಮಾಡಿವಿ, ಎನ್ಕ್ವೈರಿ ಮಾಡಿದ್ವಿ ಅಂತ ಹೇಳ್ಬೋದು, ಹೇಳ್ಕೊಂಡ್ರೆ ಪ್ರಯತ್ನ ಮಾಡಿದ್ರೆ ತಾನೇ ಗೊತ್ತಾಗೋದು ಆ ಥರ. ಇನ್ನು ಪವರ್ ವಿಷಯಕ್ಕೆ ಮಾತಾಡಿದ್ರೆ ಸೆಂಟ್ರಲ್ಲು ಸ್ಟೇಟಲ್ಲಿ ನಾವೇ ಪವರಲ್ಲಿದ್ದೀವಿ, ಬಿ ಜೆ ಪಿಗೆ ಸರ್ಕಾರ, ಬಿ ಜೆ ಪಿಗೆ ಮತ್ತೊಮ್ಮೆ ಜನ ಏನಾದರೂ ಆಶೀರ್ವಾದ ಮಾಡಿದ್ರೆ ನಾವು ಅಭಿವೃದ್ಧಿ ಚೆನ್ನಾಗಿ ಮಾಡೋಕ್ಕೆ ಈಸಿ ಆಗುತ್ತೆ. ಹ್ಞೂ ಸರ್, ಮಾಡ್ಬೋದು. ಇಲ್ಲಿ ಯಡಿಯೂರಪ್ಪ ಥರ ಮಾಡ್ತಾ ಇಲ್ವಲ್ಲ ಇವರು, ಇಲ್ಲಿ ಒಳ್ಳೆ ಹುಡುಗರನ್ನ ಹಾಕಿ ಮೋದಿ ಥರ ಮಾಡಲಿ. ಮೋದಿ ಒಪ್ಕೋತೀವಲ್ಲ, ಏನೇ ಅಂದರೂ ಮೋದಿ ಸೆಂಟ್ರಲ್ ಅಂತ ಗ್ಯಾರಂಟಿನೇ. ನಮ್ಮ ರಾಜನಗರದಲ್ಲಾಗಲಿ ನಮ್ಮ ನಮ್ಮ ಇದರಲ್ಲಿ ಬರೀ ಕಿತ್ತಾಡ್ತಾರೆ ಹೊರತು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ವಲ್ಲ. ರಾಜ್ಯದಲ್ಲಿ ಈಗಿರೋ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಅದ್ರ ಬಗ್ಗೆ ರಕ್ಷಣೆ ಏನು ಇಲ್ಲ ಅವ್ರದ್ದು, ಆದರೆ ಗಟ್ಸಿಲ್ಲ. ಹ್ಞೂ, ಅಷ್ಟೇ ಗಟ್ಸಿಲ್ಲ, ಕೆಲಸ ಯಾವುದೂ ಇಲ್ಲ, ಏನಿಲ್ಲ, ಮಾವಿ ನಡ್ಸ್ಕೊಂಡು ಹೋಯ್ತವ್ರೆ, ಆದರೆ ಗಟ್ಸಿಲ್ಲ. ಗಟ್ಸ ನಿಂತ್ಕೊಂಡು ಮಾತಾಡಿ ಕೆಲಸ ಮಾಡಬೇಕು, ನೀನು ಕೆಲಸ ಮಾಡೋ, ನಿನ್ನ ಕೆಲಸ ಸ್ಟ್ರಿಕ್ಟ್ ಇರಬೇಕು ಮನುಷ್ಯ. ಇನ್ನು ರಾಜ್ಯದ ವಿಚಾರಕ್ಕೆ ಬಂದರೆ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಸಿ ಎಂ ಅಭ್ಯರ್ಥಿ ರೇಸ್ನಲ್ಲಿರೋವಂಥವ್ರು, ಜೆ ಡಿ ಎಸ್ನಿಂದ ಕುಮಾರಸ್ವಾಮಿ ಅವರೇ, ಬಿ ಜೆ ಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ, ಮುಂದೆ ಯಾರೋ ಗೊತ್ತಿಲ್ಲ. ಯಾರು ಸಿ ಎಂ ಆದರೆ ಒಳ್ಳೇದಾಗತ್ತೆ, ಯಾರು ಸಿ ಎಂ ಆದರೆ ನಮ್ಮ ಒಂದು ರಾಜ್ಯಕ್ಕೆ ಬಡವರು? ಸರ್, ಡಿ ಕೆ ಶಿವಕುಮಾರ್ ಆದರೂ ಇನ್ನಂತೇನಾಗಲ್ಲ, ಅವರೆಲ್ಲ ಬರೀ ರೌಡಿಸಮ್ಮು ಗೊತ್ತಿದೆಯಲ್ವಾ, ಎಲ್ಲ ಇದೇ ಮಾಡಿ. ಸಿದ್ದರಾಮಯ್ಯ 5 ವರ್ಷ ಮಾಡಿದ್ರು, ಏನು ಮಾಡಿದ್ರು? ನಮ್ಮ ಮನೆ ಹಾಕಿದ್ದು ಬಡವ್ರಿಗೆ ಅಂತ, ಹೌಸಿಂಗ್ ಬೋರ್ಡಿಂದ ಮನೆ ಹಾಕಿದ್ದು, ಅದು ಕ್ಯಾನ್ಸಲ್ ಆಗೋಯ್ತು. ಇವಾಗ ನಮಗೆ ಮನೆ ಆಗಿದೆ, ಸೋಮಣ್ಣನ ಕಾಲದಲ್ಲಿ ನಾವು ಮಾಡಿಸ್ಕೊಂಡಿದ್ದೀನಿ ಮನೆ, ದುಡ್ಡು ಕಟ್ಟಿದ್ದೀನಿ 1 ಲಕ್ಷ. ಹಾಂ, ನಮಗೆ ಬಡವ್ರಿಗೆ ಮನೆ ಇಲ್ಲ ಅಂತ ಹಾಕಿದ್ದು ಆಗಿದೆ ನನಗೆ. ಹಾಂ, ಇವರು ಸಿದ್ದರಾಮಯ್ಯನ ಕಾಲ ಅಪ್ಲಿಕೇಶನ್ ತಗೊಂಡ್ರೆ ಇದು ಆಗೋಯ್ತು, ಡೇಟ್ ಬಿಸಾಕಿದ್ರು ಮೂಲಗೆ. ಯಾವತ್ತು ಹೆಂಗೆ ಕೊಟ್ಟಿದ್ದಾರೆ? ಹಾಂ, ರೇಷನ್ ಅಕ್ಕಿ 10 ಕೆಜಿ ಕೊಡ್ತಿದ್ರು, ಎಲ್ಲಿ ಕೊಟ್ಟಿದ್ದಾರೆ 10 ಕೆಜಿ? ಹಾಂ, ಸೆಂಟ್ರಲಲ್ಲಿ 5 ಕೆಜಿ ಕೊಡ್ತಾರೆ, ಇವ್ರ ಅದಕ್ಕೆ ನಾನೇ ಕೊಡ್ತೀನಿ ಅಂತಾರೆ. ಇವ್ರ ಅಪ್ಪನ ಮೇಲೆ ಏನು ಯಾರೂ ಕೊಡಲ್ಲ, ಇಲ್ಲೇನಿದೆ ನಾವು ಕೊಟ್ಟು ಟ್ಯಾಕ್ಸಿಂದ ಕೊಡೋದು. ಹಾಂ, ಅಷ್ಟೇ ಆಗಿರೋದು, ಬೇರೇನು ಅಭಿವೃದ್ಧಿ ಮಾಡಿಲ್ಲ. ಹಾಗಾದ್ರೆ ಯಾರು ಮುಖ್ಯಮಂತ್ರಿ ಆದರೆ ಒಳ್ಳೇದು ನಿಮ್ಗೆ? ಯಾರು ಹೊಸ ಮುಖ ಬರಬೇಕು, ಯಾರೇ ಆಗಲಿ, ಕಾಂಗ್ರೆಸ್ಸಲ್ಲಾಗಲಿ ಇವರಲ್ಲಿ ಹಳಬ್ರು ಯಾರಿಗೂ ಕೊಡ್ಕೊಡ್ದು, ಹುಡುಗ್ರಿಗೆ ಕೊಡಲಿ, ಅನುಭವ ಇದ್ದಾರೆ ಕೊಡಲಿ. ಇನ್ನು ಕುಮಾರಸ್ವಾಮಿ ಅವರು ಅವ್ರದ್ದು ಇಲ್ಲ, ಮೊದಲು ಚೆನ್ನಾಗಿತ್ತು, ಒಂದು ಸರಿ ಎರಡನೇ ಸರಿ ನೋಡಿದ್ವಲ್ಲ, ಅದು ಏನಿಲ್ಲ. ಹ್ಞೂ, ಇರೋರು 3 ಜನ ಅಂದಾಗ ಅಲ್ಲದೆ ಒಬ್ರು ಆಯ್ಕೆ ಮಾಡಬೇಕು ಅಂದಾಗ ಯಾರಾದರೆ ಇಂಥವ್ರು ಒಳ್ಳೇದು ನಮ್ಮ ರಾಜ್ಯಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ? ನಮಗೆ ಅನ್ಸೋದಕ್ಕೆ ಇವಾಗಿನ ಇದರಲ್ಲಿ ಟ್ರೆಂಡಲ್ಲಿ ಇವರು ಬಿ ಜೆ ಪಿಲಿ ಬೊಮ್ಮಾಯಿ ಬಿಟ್ಟರೆ ಇನ್ನು ಹುಡುಗ್ರಿಗೆ ಕೊಡಬೇಕು, ಒಳ್ಳೆ ಹುಡುಗ್ರಿಗೆ. ಇಲ್ಲಿ ಯಾರು ಅಂತ ನಮಗೆ ಹೇಳಕ್ಕೆ ಬರಲ್ಲ, ಅದರಲ್ಲಿ ನೀವು ಯಾರು ಲೀಡರ್ಗಳು ಆಸಿಲ್ವಲ್ಲ, ಕಾಂಗ್ರೆಸ್ಸಿಂದ ಯಾರೋ ಹುಡುಗ್ರಿಗೆ ಕೊಡ್ರಿ, ಮಾಡ್ತಾರೆ, ಹುಡುಗ್ರಿಗೆ ಕೊಡ್ರಿ. ಸರ್, ನೀವೇನು ಹೇಳ್ತೀರಾ, ಯಾರು ಮುಖ್ಯಮಂತ್ರಿ ಆಗಬೇಕು? ಅವ್ರು ಏನು ಹೇಳಿದ್ರು ಅದನ್ನೇ ನಾವು ಹೇಳ್ತಾ ಇದ್ವಿ, ಯುವಕರು ಕೊಡಬೇಕು, ಅವರು ರಾಜ್ಯ ಎಲ್ಲ ಸುತ್ತಬೇಕು, ಜನಗಳ ಬಡವರು ಮತ್ತು ಸ್ಕೂಲು ಕಾಲೇಜ್ಗಳು ಏನು ನಡೀತಾ ಇದೆ, ಏನು ದುಡ್ಡು ಕಲೆಕ್ಟ್ ಮಾಡ್ತಾವ್ರೆ ಸ್ಕೂಲಲ್ಲಿ, ಇನ್ನೇ ಸ್ಪೀಚ್ ಎಷ್ಟೇ ಸ್ಪೀಚ್ ಕೊಟ್ಟು ತಗೋತಾವ್ರೆ, ಓಡಾಡೋಕ್ಕೆ ಬಸ್ಗಳು, ಹಳ್ಳಿಗಳಲ್ಲಿ ಬಸ್ಗಳು ಓಡಾಡಲ್ಲ, ರೋಡ್ಗಳಿಗೆ ಬೇಜಾನ ಅನುದಾನ ಕೊಡ್ತಾರೆ, ಅಲ್ಲಿದೆ ಲೋಕಲ್ ಎಮ್ ಎಲ್ ಎಗಳು ತಿರುಗು ನೋಡಲ್ಲ, ರೋಡ್ ಆಗಿದೆಯೋ ಇಲ್ಲವೋ ಏನು ಅಂತ ಸಿ ಎಮ್ ಆದವರು ಅದನ್ನು ಗಮನಕ್ಕೆ ತಗೊಳ್ಳಲ್ಲ. ಅಲ್ಲದಂಥ ಜಿಲ್ಲಾಧಿಕಾರಿಗಳು ಇರ್ತಾರೆ, ಅವ್ರು ಒಂದೇ ಕಡೆಗೆ ಓಡಾಡೋಕ್ಕಾಗಲ್ಲ. ಇವರು ಅಲ್ಲಿ ತಾಲೂಕು ಲೆವೆಲ್ ಎಮ್ ಎಲ್ ಎಗಳು
ಯಾವುದೇ ಏನು ಎಳ್ಳಿ ಗೋ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಆ ಕಡೆ ಬರ್ತಾರೆ, ಇದ್ದಂತೆ ಆ ಕಡೆ ಬರೋಲ್ಲ. ಏನಾಯಿತು ಎಂತಾಯಿತು, ಬಡವ್ರು ನೀರಿರಲ್ಲ, ಕುಡಿಯೋಕೆ ನೀರಿರಲ್ಲ, ರಸ್ತೆ ಇರಲ್ಲ, ಯಾರ ಗರ್ಭಿಣಿಗಳು ಹೋಗ್ತಾ ಇರ್ತಾರೆ, ಅವರಿಗೆ ಆಟೋಗಳಿರಲ್ಲ, ಆಟೋಗಳಿದ್ರೆ ಅವ್ರು ಸಿಕ್ಕಾಪಟ್ಟೆ ರೇಟ್ ಕೇಳ್ತಾರೆ. ಅಂಥ ಪರಿಸ್ಥಿತಿ ಬಂದಾಗ ಏನು ಮಾಡೋಕ್ಕಾಗುತ್ತೆ? ಯಾರು ಸಿ ಎಮ್ ಆದರೆ ಏನು ಪ್ರಯೋಜನ? ಹುಡುಗರು ಹಾಕಬೇಕು, ಹುಡುಗರು ಎಲ್ಲ ಕಡೆ ಎಲ್ಲ ಹಳ್ಳಿ ಹಳ್ಳಿಗೂ ಸುತ್ತಿ ಬಡವರನ್ನು ಏನೇನಿದೆ ಅದಕ್ಕೆ ಸೌಲಭ್ಯಗಳನ್ನ ನೋಡಬೇಕು. ನೋಡೋದೇ ಇಲ್ಲ. ಒಂದು ಕ್ಷೇತ್ರದ ಎಮ್ ಎಲ್ ಎಯಿಂದ ಆ ಕ್ಷೇತ್ರದ ಮತದಾರರು ಏನ ಬಯಸ್ತಾರೆ? ಇದನ್ನೇ ಬಯಸೋದು, ರೋಡು ಮತ್ತು ಸ್ಕೂಲು ಕಾಲೇಜು, ಅವರು ಬಸ್ ಕನ್ವರ್ಟೆಡು ಇದು ಕೇಳ್ತಾರೆ. ಅವ್ರ ಸೌಲಭ್ಯಗಳಿಲ್ಲ ಅಂದರೆ ಏನು ಮಾಡ್ತಾರೆ? ಕೆಲವು ಹಳ್ಳಿಗಳಿರ್ತದೆ ರೋಡೇ ಇರಲ್ಲ, ಮತ್ತು ಇದು ಏನು ಹಳ್ಳಗಳಿರ್ತವೆ ಅದಕ್ಕೊಂದು ಸೇತುವೆ ಇರಲ್ಲ, ದುಡ್ಡು ಮಾತ್ರ ಗೌರ್ಮೆಂಟಿಂದ ಅನುದಾನ ಹೋಗ್ತಾ ಇರ್ತದೆ. ಯಾರು ಸಹ ಅದನ್ನು ಗಮನ ಇಟ್ಟು ಎಮ್ ಎಲ್ ಎಗಳಾದವರು ಅದನ್ನು ಮಾಡೋದೇ ಇಲ್ಲ. ಇನ್ನು ಬಿ ಜೆ ಪಿ ಸರ್ಕಾರ ಬಡವ್ರ ಸರ್ಕಾರ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಬಡವ್ರ ಸರ್ಕಾರ ಯಾವುದೂ ಇಲ್ಲ ಸರ್, ಎಲ್ಲರೂ ಒಂದೇ ಜಾತಿಯರು. ಆ ಜಾತಿಯರು ಇದರಿಂದ ರಾಜಕೀಯದರೆಲ್ಲ ಒಟ್ಟಿಗೆ ಹುಡ್ಕೊಂಬಿಡ್ತಾರೆ, ಯಾರು ಒಳ್ಳೇದಂತ ಮಾಡ. ಈಗ ನಮ್ಮ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಎಷ್ಟು ನಮಗೆ ಗೊತ್ತು, ಕಷ್ಟಪಟ್ಟು ಡೊನೇಷನ್ ಕಟ್ಟಿ ಪ್ರೈವೇಟ್ ಕಾಲೇಜ್. ಗೌರ್ಮೆಂಟ್ ಸೀಟಿಗೆ ಹೋದರೆ, ಇಂಜಿನಿಯರ್ ಕಾಲೇಜ್ ಹೋದರೆ ಸೀಟಿಗೆ ಬರ್ದಿಲ್ಲ, ನಿಮ್ಮ ನಂಬರ್ ಬಂದಿಲ್ಲ ಅಂತಾರೆ. ಏನು ಮಾಡೋದು, ಓದಿರ್ತಾರೆ. ಈಗ ಪ್ರೈವೇಟ್ ಕಾಲೇಜಾಗ ಹೆಂಗೆ ಓದಿಸ್ತೀವಿ ನಾವೀಗ? ಏನು ಮಾಡೋದು, ಇದಿಲ್ಲ ಓದಿಸ್ತಾ ಇದ್ದೀವಿ. ಹಾಂ, ನಮ್ಮ ಮಕ್ಕಳಿಗೆ ಒಂದೇ ಒಂದು ರೂಪಾಯಿ ಗೌರ್ಮೆಂಟ್ ಕಡೆಯಿಂದ ಏನು ಒಂದು ಸ್ಕಾಲರ್ಶಿಪ್ ಒಳಗೆ ಅದಿಲ್ಲ ಇದಿಲ್ಲ ಅಂತ ಕೇಳ್ತಾರೆ. ಹಾಂ, ನಾವೇನು ಮಾಡೋದು, ನಮ್ಮಂಥ ರಾಟೋಡವ್ರುಗಳು ಮಕ್ಕಳು ಓದಿಸ್ತಾ ಇದ್ದೀವಿ ಕಷ್ಟ ಬಿದ್ದಂಗೂ. ಹಾಂ, ನಿಮ್ಮ ಸ್ಥಳೀಯ ಶಾಸಕರೇ ಮಾಜಿ ಶಿಕ್ಷಣ ಮಂತ್ರಿ ಆಗಿದ್ದವರು? ಇಲ್ಲ ಸರ್, ಏನು ಮಾಡಿಲ್ಲ. ನಮ್ಮ ನಾವು ನನ್ನ ಮಗ ಈಗ ಫಸ್ಟ್ ಇಯರ್ ಇಂಜಿನಿಯರು. ಆಚಾರ್ಯ ಕಾಲೇಜಲ್ಲಿ ಯಾರನ್ನ ಕಾಲು ಹಿಡಿದು ನಾವು ಒಂದು ಲಕ್ಷದ 20,000 ರೂಪಾಯಿಗೆ ನಾನು ಸೇರಿಸಿದ್ದೀನಿ, ಓದ್ತಾವನೆ ಅಷ್ಟೇ. ನಮಗೆ ಯಾ ಎಮ್ ಎಲ್ ಎ ತಕ್ಕ ಹೋದ್ರೆ ಗೌರ್ಮೆಂಟ್ ಕಾಲೇಜ್ ಇಲ್ವಾ ಅಂತ ಹೇಳ್ತಾರೆ, ಒಂದು ಲೆಟ್ರ್ ಕೊಟ್ಟಿದ್ರೆ ಕೊಡಲ್ಲ. ಹಾಂ, ನಮ್ಮ ಆಟೋ ಡ್ರೈವರು, ನಮ್ಮ ಮನೆ ಇಲ್ಲ, ಬಾಡಿಗೆ ಕಟ್ತಾ ಇದ್ದೀವಿ, 40 ವರ್ಷದಿಂದ ರಾಜನಹರಲ್ಲಿ ಇದ್ದೀವಿ ಅಂದರೆ ಗೌರ್ಮೆಂಟ್ ಸ್ಕೂಲಲ್ಲಿ ಬಂದರೆ ಹೋಗ್ರಿ ಅಂತ ಕೇಳ್ತಾರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಏನಿದೆ, ಏನು ಕೊಡ್ತಾರೆ? ಹಾಗಾದರೆ ಕಡೆಯದಾಗಿ 2023 ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಯಾರು ಚೇಂಜ್ ಆಗ್ಬೇಕು? ಹಿಂಗೆ ಯಾರು ಇನ್ನು ಎಮ್ ಎಲ್ ಎ ಇದು ಗೊತ್ತಿಲ್ವಲ್ಲ, ಚೇಂಜ್ ಆಗ್ಬೇಕು. ಒಟ್ಟು ಹೊಸಬ್ರು ಬೇಡ. ಇಲ್ಲ ಸರ್, ಯಾರು ಅಂತ ಹೇಳ್ಬೋದು, ಹೇಳ್ಬೋದು, ಅಲ್ಲಿವರೆಗೆ ಏನಂತ ಹೇಳೋಕ್ಕಾಗಲ್ಲ. ಅಲ್ಲ, ಈಗ ಅಟ್ಲೀಸ್ಟ್ ಈ ಪಕ್ಷ ಬಂದರೆ ಒಳ್ಳೇದು ಅಂತ. ಪಕ್ಷ ಯಾವುದೇ ಬರಲಿ, ಜನಗಳಿಗೆ ಒಳ್ಳೇದು ಮಾಡಬೇಕು, ಅದೇ ನಮಗೆ ಮೇಯ್ನ್ ಬೇಕಾಗಿರೋದು. ಅದನ್ನು ಮಾಡಿದೇನು ಪ್ರಯೋಜನ? ಯಾವ ಪಕ್ಷ ಬಂದರೂ ವೇಸ್ಟೇ. ಎಸ್, ಇನ್ನೂ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ಹೋಗ್ತಾ ಇದ್ದೀವಿ ಸರ್. ನಮಸ್ತೆ, ನಿಮ್ಮ ಹೆಸರು? ಮಾಲಪ್ಪ ಅಂತ ಸರ್.